ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ನೋಡಬೇಕಾದ್ರೆ ನೀವು ಮೊದಲು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಈ ಥರ ಟೈಪ್ ಮಾಡಿ ಕರ್ ರಿಸಲ್ಟ್ಸ್ ಡಾಟ್ ಎನ್ ಎ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ, ಇಲ್ಲಿ ಗೋ ಅಂತ ಕೊಡಿ ನೀವು. ಈಗ ನಿಮಗೆ ಟೈಪ್ ಮಾಡಿ ತೋರಿಸಿದ್ನಲ್ಲ ಈ ಥರ ಸರ್ಚ್ ಮಾಡಬೇಕಾಗುತ್ತೆ. ನೀವು ಈ ಥರ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಕರ್ನಾಟಕ ಎಕ್ಸಾಮಿನೇಷನ್. ವಿದ್ಯಾರ್ಥಿಗಳಿಗೆ ಇಲ್ಲಿ ರಿಸಲ್ಟ್ನ ತೋರಿಸ್ತಿರ್ತಾರೆ. ಈ ಒಂದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಡ್ ಆನ್ 19/8/2022 ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ರಿಸಲ್ಟ್ನ ಚೆಕ್ ಮಾಡೋದಕ್ಕೆ. ವಿದ್ಯಾರ್ಥಿಗಳಿಗೆ ಸರ್ವರ್ ಡೌನ್ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಟೈಮು, ಸೊ ವಿದ್ಯಾರ್ಥಿಗಳಿಗೆ ಇದೇ ರೀತಿಗೆ ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಒಂದು ರಿಸಲ್ಟ್ನ ಏನು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಒಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿರ್ತಾರಲ್ಲ, ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಡೇಟು ಸೆಲೆಕ್ಟ್ ಮಾಡಿ, ಹಾಗೆ ಮಂತನ್ನ ಸೆಲೆಕ್ಟ್ ಮಾಡಿ, ಹಾಗೆ ಇಯರ್ನ ಸೆಲೆಕ್ಟ್ ಮಾಡಿ, ನೀವು ಸಬ್ಮಿಟ್ ಅಂತ ಒಂದು ಆಪ್ಷನ್ ಕೊಟ್ಟಿದಾರಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಸಲ್ಟ್ನ ತೋರಿಸುತ್ತೆ ವಿದ್ಯಾರ್ಥಿಗಳೇ. ತುಂಬ ವಿದ್ಯಾರ್ಥಿಗಳು ಕೇಳ್ತಿರೋದ್ರೆ ಸರ್ವರ್ ಡೌನ್ ಇದೆ, ಏರರ್ ಅಂತ ಬರ್ತಿದ್ದ ಥರ ಎಲ್ಲ ಹೇಳ್ತಿದ್ದಾರೆ. ಸೊ ಕೆಲವೊಬ್ರಿಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ವಿದ್ಯಾರ್ಥಿಗಳು ಟ್ರೈ ಮಾಡ್ತೇನೆ ಇರಿ, ನಿಮ್ಮ ಒಂದು ರಿಸಲ್ಟ್ ಕೂಡ ಚೆಕ್ ಮಾಡ್ಬೋದು. ನೀವು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ತೋರಿಸುತ್ತೆ, ಎಲ್ಲರ ರಿಸಲ್ಟ್ ಕೂಡ ಚೆನ್ನಾಗಿ ಆಗಿದೆ, ಈ ವರ್ಷ ತುಂಬಾ ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಎರರ್ ಪ್ರಾಬ್ಲಮ್ ಅಂದರೆ ಟ್ರೈ ಮಾಡ್ತೇನೆ ಇರಿ, ಏನೂ ಪ್ರಾಬ್ಲಮ್ ಆಗಿರಲ್ಲ. ಮೊಬೈಲ್ ನೆಟ್ವರ್ಕು ಅಥವಾ ಎಲ್ಲ ವಿದ್ಯಾರ್ಥಿಗಳು 8 ಲಕ್ಷಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ರಿಸಲ್ಟ್ ತೋರಿಸ್ತಿರಲ್ಲ ಅಷ್ಟೇ. ನೀವು ವಿದ್ಯಾರ್ಥಿಗಳು ಒಂದೇ ನಿಮಿಷದಲ್ಲಿ ಈ ಥರ ಬೇಗ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೇನೆ. ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ನೀವು ಬರ್ತೀರಾ, ಅಲ್ಲಿ ಚೆಕ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೆ.